ರಾಮನಗರ ವಿಧಾನಸಭಾ ಕ್ಷೇತ್ರದ ಕಾವೇರಿಪುರದ ಬಾಳಯ್ಯನಕೆರೆ ಪಾರ್ಕ್ ಹತ್ತಿರ ನೂತನವಾಗಿ ನಿರ್ಮಿಸಿದ ಶ್ರೀಕೃಷ್ಣ ದೇವಸ್ಥಾನ ಮಹಾಗಣಪತಿ ಹಾಗೂ ಆಂಜನೇಯ ದೇವರುಗಳ ನೂತನ ಕಟ್ಟಡ ಮತ್ತು ವಿಮಾನ ಗೋಪುರ ಕುಂಭಾಭಿಷೇಕ ಮಹೋತ್ಸವ ಉದ್ಘಾಟನೆಯನ್ನು ಸಚಿವರಾದ ಸೋಮಣ್ಣನವರು ಮಾಡಿದರು ಈ ಸಂದರ್ಭದಲ್ಲಿ ಕೃಷ್ಣ ಯಾದವ ದೇವಸ್ಥಾನ ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ನಾಗರಾಜ್ರವರು ಮಾತನಾಡಿ ಭಕ್ತಾದಿಗಳು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದರು ಭಕ್ತಿ ಅನ್ನುವಂತದ್ದು ತಮಿಳುನಾಡಿನಲ್ಲೇ ಹುಟ್ಟಿ ಕರ್ನಾಟಕದ ಪ್ರದೇಶದ ಮೇಲೆ ಹಾದು ಹೋಗಿ ಸೊಲ್ಲಾಪುರ ಸೇರ್ತು ಏನು ಮಹಾರಾಷ್ಟ್ರ ಸೇರ್ತು ಅನ್ನುವಂಥದ್ದು ಒಂದು ಗಾದೆ ಇದೆ ಆದರೆ ಕರ್ನಾಟಕದ ಮೂಲೆ ಕರ್ನಾಟಕದ ಮೇಲೆ ಹರಿದು ಬರುವಂಥ ಭಕ್ತಿ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಭಕ್ತಿಯ ಶ್ರದ್ಧಾ ಕೇಂದ್ರಗಳು ಇದ್ದಾವೆ ಕಾರಣ ಎಲ್ಲೇ ತನಕ ನಮ್ಮ ದೇಶದಲ್ಲಿ ಕೆಲವರು ದೇವರಿಲ್ಲ ದೇವಸ್ಥಾನ ಯಾಕೆ ಬೇಕು ಅಂಥೇಳಿ ಭಾಳಷ್ಟು ಜನ ಪ್ರಭು ವಿದ್ಯಾವಂತರ ಅವರೇ ಅದನ್ನು ವಿರೋಧ ಮಾಡ್ತಾರೆ ಆದರೆ ನಾನು ಹೇಳ್ತಾ ಇದ್ದೀನಿ ವಿರೋಧ ಮಾಡೋದು ಅರ್ಥ ಇಲ್ಲ ಯಾವುದೇ ಒಂದು ದೇವಸ್ಥಾನ ಅಂತಲೇ ಯಾಕೆ ಹೋಗಬೇಕು ಅದೊಂದು ಶ್ರದ್ಧಾ ಕೇಂದ್ರ ಅಂತ ಯಾಕೆ ಹೋಗಬಾರ್ದು ಅದರ ಕೂತ್ಕೊಂಡು ಧ್ಯಾನ ಮಾಡುವಂಥ ಕೇಂದ್ರ ಆಗಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ ಯಾವುದೇ ದೇವರು ಯಾವುದೇ ಜನಾಂಗದರಾಗಿರ್ಬೋದು ಬರೀ ಪೂಜೆ ಮಾಡೋಕ್ಕೆ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಪೂಜೆಯ ಜೊತೆಗೆ ಅವರು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಂಥ ಕೇಂದ್ರಗಳಾಗಬೇಕು ಇವತ್ತು ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಅಲ್ಲಿ ಪೂಜೆ ಇಲ್ಲ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮಸೂದಿಯಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಪೂಜೆ ಇಲ್ಲ ನಮ್ಮಲ್ಲಿ ಎರಡಿದ್ದಾವೆ ಒಂದು ಪೂಜೆ ಇದೆ ಆದರೆ ಪ್ರಾರ್ಥನೆ ಮಾಡೋದನ್ನು ನಾವು ಕೈ ಬಿಟ್ಟಿದ್ವಿ ಅದನ್ನು ಪ್ರಾರಂಭ ಮಾಡಿದ್ರೆ ಅಲ್ಲಿ ಸರಿ ಹೋಗುತ್ತೆ ಇದು ವಿಶೇಷ ಅಂದರೆ ಸರ್ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟ ಇದೆಯಲ್ಲ ಆ ಬೆಟ್ಟದವರು ಅದೇ ರೀತಿಯಲ್ಲಿ ಇದನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಒಂದು ವಿಶೇಷ ಹೇಳಿದ್ರು ಇಲ್ಲಿ ಯಾರಿಗೆ ಮಕ್ಕಳಾಗದಿಲ್ದವ್ರಿಗೆ ಮಕ್ಕಳಾಗುವಂಥ ಅದು ವಿಚಾರ ಯಾರಿಗೆ ಮದುವೆ ಆಗಿಲ್ಲ ಕಂಕಣ ಬಲ ಕೊಡಿಲ್ಲ ಅಂದರೆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಕಂಕಣ ಬಲವಾಗುತ್ತೆ ಅದೇ ಅವರು ಅರ್ಧ ಗಂಟೆ ಇದನ್ನು ರುಕ್ಮಿಣಿ ಸತ್ಯಭಾಮ ಜೊತೆಯಲ್ಲಿ ಇದರಿಂದ ತುಂಬ ಅನುಕೂಲ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ನಾವು ಏನು ದೇವ್ರನ್ನ ಹಾರಿಸಿರೋದು ಆರೋಗ್ಯವಾಗಿರ್ಬೋದು ನಮ್ಮ ಕೆಲಸ ಕಾರ್ಯಗಳಿರ್ಬೋದು ವಿವಾಹ ಇರ್ಬೋದು ಅದಕ್ಕೆಲ್ಲವೂ ಸಹ ಇಲ್ಲಿ ಬಂದು ಹೋದರೆ ಒಳ್ಳೆಯದಾಗುತ್ತೆ ಅಂತ ಒಂದು ಅದು ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟರ ಅರ್ಚಕರ ಆಶೀರ್ವಾದದಿಂದ ಈ ಕಾರ್ಯಕಾಂಕರಿಗಳು ನಡೆದಿದೆ ಸೋಮಣ್ಣ ಸಾಹೇಬ್ರಂದರೆ ಈ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದರೆ ಸೋಮಣ್ಣ ಸಾಹೇಬರು ಸೋಮಣ್ಣ ಸಾಹೇಬರು ಮಾಡಿದಂಥ ಕೊಡುಗೆ ಇಲ್ಲಿ ಒಂದು ಎರಡಲ್ಲ ಸರ್ ಸಾವಿರಾರು ಕೊಡುಗೆಗಳಿದೆ ಯಾಕೆಂದರೆ ಅವ್ರು ಮಾಡ್ತಾ ಇರೋದೆಲ್ಲ ಧರ್ಮ ಕಾರ್ಯಗಳು ಒಬ್ಬರು ಹೇಳ್ತಾ ಇದ್ರು ಸ್ವಾಮೀಜಿಯವರು ರಾಜರು ಮಾಡ್ತಾ ಇದ್ರಂತೆ ಈ ಥರ ದೇವಸ್ಥಾನಗಳನ್ನು 59 ದೇವಸ್ಥಾನ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ರಾಜರು ಮಾಡ್ತಾ ಇದ್ದಿದ್ದು ಬರೇ ಒಂದು ಪುಣ್ಯದ ಕೆಲಸ ಅಂತೆ ನಾವೇನೇ ದುಡ್ಡು ಸಂಪಾದನೆ ಮಾಡಿದ್ರು ಏನು ಮಾಡಿದ್ರು ನಾವು ಹೋದ್ರೂ ನಮ್ಮಿಂದ ಯಾವುದು ಬರಲ್ಲ ಆದರೆ ಈ ದೇವಸ್ಥಾನ ಮಾಡಿರುವಂಥದ್ದು ಇದೆಯಲ್ಲ ನಾವೆಲ್ಲ ಹೋದ್ರೂ ಈ ದೇವಸ್ಥಾನ ಶಾಶ್ವತವಾಗಿ ನೂರಾರು ವರ್ಷಗಳ ಕಾಲ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಸಮಾಜ ಇಲ್ಲಿರುವಂಥ ಎಲ್ಲ ಸಮಾಜ ವರ್ಗದವರು ಇರ್ಬೋದು ಯಾವುದು ಒಂದು ಸಮಾಜಕ್ಕೆ ಮೀಸಲಾಗಿಲ್ಲ ಒಬ್ಬ ವ್ಯಕ್ತಿಗೆ ಮೀಸಲಾಗಿಲ್ಲ ಇಡೀ ಸೋಮಣ್ಣ ಸಾಹೇಬರು ಇಡೀ ಕ್ಷೇತ್ರದ ಜನರ ಪರವಾಗಿ ನಿಂತು ಅಭಿವೃದ್ಧಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ನಾವು ಯಾವಾಗಲೂ ಈ ದೇವಸ್ಥಾನದ ವತಿಯಿಂದ ಅಥವಾ ಟ್ರಸ್ಟ್ಗಳ ವತಿಯಿಂದ ಯಾದವ ಸಮಾಜದ ವತಿಯಿಂದ ಅವ್ರಿಗೆ ಕೋಟಿಕೊಂಡು ಧನ್ಯವಾದವನ್ನು ಹೇಳ್ತಾ ನಿನ್ನೆ ಮತ್ತು ಇವತ್ತು ನಾವು ಈ ದೇವಸ್ಥಾನ ಉದ್ಘಾಟನೆ ಮಾಡಬೇಕು ಅಂತ ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಇವತ್ತು ನಿರ್ಧಾರ ಮಾಡಿದ್ದೀವಿ ಹಾಗೆ ವಿ ಸೋಮಣ್ಣನವರ ಅಧ್ಯಕ್ಷತೆಯಲ್ಲಿ ಈ ದೇವಸ್ಥಾನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಾಣಗೊಂಡಿದೆ ಇಲ್ಲಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯ ಮಾಡಿಕೊಡ್ಬೇಕು ಅಂತ ಸೋಮಣ್ಣ ಸಾಹೇಬರು ನಮಗೆ ಈ ಥರ ಒಂದು ಮಾಡಿಕೊಟ್ಟಿದ್ದಾರೆ ಇವತ್ತು ಒಳ್ಳೆ ಶುಭ ದಿನ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನೆಲ್ಲ ಒಂದು ವಾರದಿಂದ ಬೆಂಗಳೂರಲ್ಲಿ ಹೇಗೆ ರಣಚಂಡಿ ಮಳೆ ಇತ್ತು ನಮ್ಮ ದೇವಸ್ಥಾನ ಉದ್ಘಾಟನೆ ಸಮಯದಲ್ಲಿ ಒಂದೇ ಒಂದು ನಮಗೆ ಯಾವುದೇ ಥರದ ವಿಘ್ನ ಆಗಲಿ ಮತ್ತೊಂದಾಗಲಿ ಇಲ್ಲ ಇಲ್ಲೆಲ್ಲ ನಮ್ಮ ಬಾಂಧವರಾಗಲಿ ಮತ್ತೊಬ್ಬರು ಎಲ್ಲ ಸಮಾಜದ ಮುಖಂಡರುಗಳು ಬಂದಿದ್ದಾರೆ ಇವತ್ತು ಎಷ್ಟೋ BBMP ಸದಸ್ಯರುಗಳು ಮಾಜಿ ಸದಸ್ಯರುಗಳು ಮಾಜಿ ಶಾಸಕರುಗಳು ಬಂದಿದ್ದಾರೆ ಹಾಗೆ ಪೂರ್ಣಿಮಾ ಶ್ರೀನಿವಾಸ ಅವರು ಬಂದಿದ್ದಾರೆ ಹಿರಿಯೂರಿಂದ ಎಲ್ಲ ಮುಖಂಡರುಗಳು ಕಾಂಗ್ರೆಸ್ BJP JDS ಆದಿಯಾಗಿ ಎಲ್ಲರೂ ಆರ್ ಪ್ರಕಾಶ್ ರಾದ ಆದಿಯಾಗಿ ಎಲ್ಲರೂ ಬಂದಿದ್ದಾರೆ ಈ ದೇವಸ್ಥಾನನ ತುಂಬ ಚೆನ್ನಾಗಿ ಇವತ್ತು ಅದ್ಧೂರಿಯಾಗಿ ನಾವೆಲ್ಲ ಉದ್ಘಾಟನೆ ಮಾಡಿದ್ವಿ ಎಲ್ಲ ನಮ್ಮ ಜನ ಈ ಭಾಗದ ಕಾವೇರಿಪುರ ಭಾಗದ ಗೋವಿಂದರಾಜನಗರ ಭಾಗದಲ್ಲಿ ಜನರ ಮುಖದಲ್ಲಿ ಸಂತೋಷ ಬಂದಿದೆ ಏನಂದರೆ ಒಂದು ಕೃಷ್ಣನ ದೇವಸ್ಥಾನ ಇರಲಿಲ್ಲ ಈ ಥರ ಒಂದು ದೇವಸ್ಥಾನ ಬಂದಿರೋದ್ರಿಂದ ಎಲ್ಲರೂ ಭಾಳ ಸಂತೋಷವಾಗಿದ್ದಾರೆ ಎಲ್ಲ ಶಾಸ್ತ್ರೋಕ್ತವಾಗಿ ಹಿಮ್ಮತ್ ಗೋಪಾಲ ಸ್ವಾಮಿ ಪ್ರಧಾನ ಅರ್ಚಕರು ಅವರ ನೇತೃತ್ವದಲ್ಲಿ ಮಾಡಿದ್ದೀವಿ 48 ದಿನ ಮಂಡಲ ಪೂಜೆ ಇರುತ್ತೆ ಸಾಹೇಬರು ಬಂದು ಇಲ್ಲೇ 2 ಅವರ್ ಸ್ಪೆಂಡ್ ಮಾಡಿ ಹೋಗಿದ್ದಾರೆ ಇವಾಗ ಭಾಳ ಪಾರಂಪರಿಕವಾಗಿ ಕಟ್ಟಡವನ್ನು ಕಟ್ಟಿದ್ದೀವಿ ತಾವೆಲ್ಲ ಬಂದು ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಭಾಳ ತುಂಬ ದೇವಸ್ಥಾನ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಎಲ್ಲ ಗೋವಿಂದರಾಜನಗರ ಅಕ್ಕಪಕ್ಕದ
ಕ್ಷೇತ್ರದ ಜನಗಳಾಗಲಿ ಕರ್ನಾಟಕದ ಜನತೆ ಬೆಂಗಳೂರಿನ ಮಹಾಜನತೆ ದೇವಸ್ಥಾನಕ್ಕೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಂತ ಇದ್ದೀನಿ।